ಮೂರು ಸಾರಿ ಮೈಸೂರು ಜಿಲ್ಲೆಯಲ್ಲಿ ಗೆಲ್ಲಿಸಿದ್ರು. ಈಗ ನಾನು ದೂರ ಊರಿನಿಂದ ಬಂದಿದ್ರು ಕೂಡ ನಮ್ಮೂರಿನವನೇ ಅಂತ ಹೇಳ್ಕೊಂಡು ನಮ್ಮ ಮನೆಯವನೇ ಅಂತ ಹೇಳ್ಕೊಂಡು, ಆದ್ರಿಂದ ನಿಮ್ಗೆ ಋಣ ತೀರಿಸ್ತಕ್ಕಂಥ ಕೆಲಸ 5 ವರ್ಷದಲ್ಲಿ ಮಾಡ್ತೇನೆ ಅಂತ ಹೇಳಿ ನಿಮ್ಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಮಾಡಿ. ಪಾಪ ಅಪ್ಪಿತಪ್ಪಿ ಆಗಿರೋದು ಗೊತ್ತಾಗಿರಲ್ಲ, ಅವ್ರು ಹಾಕ್ಬೇಕು ಅಂತ ಹೇಳಿ ಆಗಿರೋದಲ್ಲ. ಅವರು ಉಳಿದ ಎಲ್ಲಾ ಊರುಗಳನ್ನು ಕೂಡ ನನಗೆ ಹಾಕಿ ಆಶೀರ್ವಾದ ಮಾಡಿದ್ದೀರಿ. ನನಗೆ ಚಿಮ್ಮನಕಟ್ಟಿ ಮತ್ತು ಮೇಟಿ ಅವರು ಹೇಳ್ತಾ ಇದ್ರು, ಯಾವಾಗಲೂ ಈ ಊರಿನಲ್ಲಿ ದಳದಲ್ಲಿದ್ದಾಗ ದಳ, ಮೇಟಿ ಅವರು ದಳದಲ್ಲಿದ್ದಾಗ ದಳಕ್ಕೆ, ಚಿಮ್ಮನಕಟ್ಟಿಯವರು ಬಂದ್ಮೇಲೆ ಚಿಮ್ಮನಕಟ್ಟಿಯವರಿಗೆ. ನೀವು 100 ಹಾಕಿದ ಓಟ್ನೆಲ್ಲ ಹಾಕಿದ್ದೀರಿ, ನನಗೂ ಹಾಕಿದ್ದೀರಿ. 5 ವರ್ಷಗಳ ಕಾಲ ನಿಮ್ಮ ಶಾಸಕನಾಗಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತೇನೆ. ನಾನು ಒಂದೇ ಬಾರಿಯಲ್ಲ, ಇನ್ನು ಅನೇಕ ಬಾರಿ 5 ವರ್ಷಗಳಲ್ಲಿ ನಿಮ್ಮ ಊರಿಗೆ ಬರ್ತೇನೆ. ನಿಮ್ಮ ಊರಿನ ಕೆಲಸಗಳನ್ನೆಲ್ಲ ಮಾಡಿಕೊಡ್ತೀನಿ. ವಿಶೇಷವಾಗಿ ಹೆಣ್ಣು ಮಕ್ಕಳು, ಸರಿ ಸರಿ, ಪಾಪ ವಯಸ್ಸಾದವರೆಲ್ಲ ಇದ್ದೀರಿ, ಎಲ್ಲ ಹೆಣ್ಣು ಮಕ್ಕಳುಗಳು ನೀವೆಲ್ಲ ಬಂದು ಇವತ್ತು ಆಶೀರ್ವಾದ ಮಾಡಕ್ ಬಂದಿದ್ದೀರಿ. ಚುನಾವಣೆಗಳಾಗಲೇ ಮಾಡಿದ್ದೀರಿ, ಮತ್ತೆ ಆಶೀರ್ವಾದ ಮಾಡಕ್ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಊರಿನ ಎಲ್ಲ ಜನರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬಾದಾಮಿನಲ್ಲಿ ಮನೆ ಮಾಡ್ತೀನಿ, ಅಲ್ಲಿರ್ತೀನಿ. ನಾನು ಬಂದಾಗ ನೀವು ಬಂದು ನನ್ನ ಭೇಟಿ ಮಾಡಬಹುದು, ನಿಮ್ಮ ಕಷ್ಟ ಸುಖಗಳನ್ನ, ನಿಮ್ಮ ಗ್ರಾಮದ ಕೆಲಸಗಳನ್ನ ಹೇಳ್ಕೋಬಹುದು. ನಾನು ಚಿಮ್ಮನಕಟ್ಟಿ ನಾವೆಲ್ಲರೂ ಕೂಡ ಸೇರ್ಕೊಂಡು ಎಲ್ಲ ಮುಖಂಡರುಗಳು ಕೂಡ, ಎಲ್ಲ ಮುಖಂಡರುಗಳು ಈ ಕ್ಷೇತ್ರದ ಎಲ್ಲ ಮುಖಂಡರುಗಳು ಕೂಡ ಎಲ್ಲ ಸೇರ್ಕೊಂಡು ಮಾಡ್ಕೊಳ್ಳೋಣ, ಆಗ್ಬೋದಾ? ಆಮೇಲೆ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಇನ್ಯಾವುದಾದ್ರು ಸಂದರ್ಭ ಬಂದಾಗ ಬಂದು ಮಾತಾಡ್ತೀನಿ. ರಾಜಕಾರಣದ ಭಾಷಣ ಈಗ ಮಾಡಕ್ ಹೋಗಲ್ಲ.